ತಿರುಪತಿ ಲಡ್ಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ವಿವಾದಗಳು ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇನ್ನು ತಿರುಪತಿ ಲಡ್ಡು ವಿಚಾರಕ್ಕೆ ಈಗ ತಿರುಪತಿ ಲಡ್ಡು ವಿಚಾರ ಈಗ ಕೇಂದ್ರ ಮಟ್ಟಕ್ಕೆ ಮುಟ್ಟಿರ್ತಕ್ಕಂಥದ್ದು, ಅಂದರೆ ಕೇಂದ್ರ ವಲಯದಲ್ಲೂ ಕೂಡ ತಿರುಪತಿ ಲಡ್ಡು ಅವಾ ಜೋರಾಗಿದೆ. ಈಗ ಇನ್ನು ತಿರುಪತಿ ಲಡ್ಡುನಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗಿದೆ ಅಂತಕ್ಕಂಥ ಒಂದು ಆರೋಪ ಏನಿತ್ತು. ಸೊ ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿ ಕೊಬ್ಬು ಬಳಕೆ ವಿಚಾರ, ಲಡ್ಡು ವಿವಾದಕ್ಕೆ ಮಧ್ಯಪ್ರವೇಶಿಸಿದ ಕೇಂದ್ರ ಸರ್ಕಾರ, ಲಡ್ಡು ವಿವಾದದ ಬಗ್ಗೆ ವರದಿ ಕೇಳಿದ ಕೇಂದ್ರ ಸರ್ಕಾರ, ವರದಿ ನೀಡುವಂತೆ ಕೇಂದ್ರ ಆರೋಗ್ಯ ಸಚಿವಾಲಯ, ಆಂಧ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಸೂಚನೆ. ಲಡ್ಡು ಪ್ರಸಾದದಲ್ಲಿ ಹಂದಿ ಕೊಬ್ಬು, ಮೀನಿನ ಎಣ್ಣೆ ಬಳಕೆ ಆರೋಪ. ಹಿಂದಿನ ಜಗನ್ ಸರ್ಕಾರದ ವಿರುದ್ಧ ನಾಯ್ಡು ಗಂಭೀರ ಆರೋಪ. ಗುಜರಾತ್ನ ಲ್ಯಾಬ್ ವರದಿ ಪ್ರಸ್ತಾಪಿಸಿ ನಾಯ್ಡು ಆರೋಪ. ಪ್ರಸಾದದಲ್ಲಿ ಪ್ರಾಣಿ ಕೊಬ್ಬು ಬಳಸಿರುವ ಬಗ್ಗೆ ಲ್ಯಾಬ್ ವರದಿ, ಕಳೆದ ಜುಲೈನಲ್ಲಿ ವರದಿ ನೀಡಿದ್ದ ಗುಜರಾತ್ನ ಲ್ಯಾಬ್. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿ ಕೊಬ್ಬು ಬಳಕೆ ವಿಚಾರ, ಲಡ್ಡು ವಿವಾದಕ್ಕೆ ಮಧ್ಯಪ್ರವೇಶಿಸಿದ ಕೇಂದ್ರ ಸರ್ಕಾರ, ಲಡ್ಡು ವಿವಾದದ ಬಗ್ಗೆ ವರದಿ ಕೇಳಿದ ಕೇಂದ್ರ ಸರ್ಕಾರ, ವರದಿ ನೀಡುವಂತೆ ಕೇಂದ್ರ ಆರೋಗ್ಯ ಸಚಿವಾಲಯ, ಆಂಧ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಸೂಚನೆ. ಇನ್ನು ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡಿರ್ತಕ್ಕಂಥ ಒಂದು ಆರೋಪವನ್ನು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮಾಡಿದರು. ಇನ್ನು ಗುಜರಾತ್ನ ಲ್ಯಾಬ್ ಒಂದರ ವರದಿ ಬಂದಿತ್ತು. ಸೊ ಆ ಒಂದು ಲ್ಯಾಬ್ ವರದಿ ಪ್ರಕಾರ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕೊಡ್ತಕ್ಕಂಥ ಲಡ್ಡು ಪ್ರಸಾದದಲ್ಲಿ ಪ್ರಾಣಿ ಕೊಬ್ಬನ್ನು ಬಳಸಲಾಗಿದೆ. ಅದರಲ್ಲೂ ಭಾಳ ಮುಖ್ಯವಾಗಿ ಮೀನಿನ ಎಣ್ಣೆ, ಅದೇ ರೀತಿಯಾಗಿ ಹಂದಿ ಕೊಬ್ಬನ್ನು ಬಳಸಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾಡಿದರು. ಸೊ ಇದೀಗ ತಿರುಪತಿ ಲಡ್ಡು ಪ್ರಸಾದದ ವಿವಾದ ಏನಿದೆ ಅದಕ್ಕೆ ಕೇಂದ್ರ ಸರ್ಕಾರ ಎಂಟ್ರಿ ಕೊಟ್ಟಿದೆ. ಸೊ ಈಗ ಸದ್ಯ ಕೇಂದ್ರ ಸರ್ಕಾರ ತಿರುಪತಿ ಲಡ್ಡು ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರವೇಶ ಮಾಡಿದ್ದು. ಸಚಿವ ಜೆ ಪಿ ನಡ್ಡಾ ಈ ಕುರಿತು ಒಂದು ರಿಪೋರ್ಟ್ ಕೊಡುವಂತೆ ಆಂಧ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಅಂದರೆ ಏನು ಅಲಿಗೇಷನ್ ಮಾಡ್ತಾ ಇದ್ದೀರಾ ನೀವು, ಏನು ಆರೋಪ ಮಾಡ್ತಾ ಇದ್ದೀರಾ, ಅದರ ಸತ್ಯಾಸತ್ಯತೆ ಏನಿದೆ, ತಾವು ಯಾವ ಬೇಸ್ ಮೇಲೆ ಈ ರೀತಿ ಆರೋಪ ಮಾಡ್ತಾ ಇದ್ದೀರಾ, ಗುಜರಾತ್ನ ಲ್ಯಾಬ್ ವರದಿ ಏನು ಪ್ರಸ್ತಾಪ ಮಾಡಿದೆ, ಸೊ ಯಾವ ಬೇಸ್ ಮೇಲೆ ಆ ಒಂದು ಗುಜರಾತ್ನ ಲ್ಯಾಬ್ ವರದಿ ಬಂದಿದೆ, ಯಾವಾಗ ಆ ಒಂದು ಗುಜರಾತ್ಗೆ ಈ ಒಂದು ಲಡ್ಡು ಪ್ರಸಾದಕ್ಕೆ ಬಳಸ್ತಕ್ಕಂಥ ತುಪ್ಪವನ್ನು ಕಳಿಸಲಾಗಿತ್ತು, ಯಾವ ಕಂಪನಿ, ಯಾವ ಬ್ರ್ಯಾಂಡು, ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಕೊಡುವಂತೆ ಈಗ ಕೇಂದ್ರ ಆರೋಗ್ಯ ಇಲಾಖೆ ಲಡ್ಡು ವಿವಾದಕ್ಕೆ ಮಧ್ಯಪ್ರವೇಶ ಮಾಡಿದೆ. ಇನ್ನು ಕೇಂದ್ರ ಸರ್ಕಾರಕ್ಕೆ ಜೆ ಪಿ ನಡ್ಡಾ ಸೂಚನೆ ಕೊಟ್ಟಿದ್ದಾರೆ. ತಾವು ಮಾಡಿರ್ತಕ್ಕಂಥ ಅಲಿಗೇಷನ್ ಏನಿದೆ, ಆರೋಪ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿಯನ್ನು ಕೊಡುವಂತೆ ಸದ್ಯ ಈಗ ಕೇಂದ್ರ ಸರ್ಕಾರ ಸಚಿವ ಜೆ ಪಿ ನಡ್ಡಾ ಅವರು ಆಂಧ್ರ ಪ್ರದೇಶದ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ಕೋಲಾಹಲಕ್ಕೆ, ಸಾಕಷ್ಟು ರಾಜಕೀಯ ವಾಗ್ದಾಳಿಗಳಿಗೆ ಮತ್ತು ಪ್ರತಿಭಟನೆಗಳಿಗೆ ಕಾರಣವಾಗಿರ್ತಕ್ಕಂಥ ಆಂಧ್ರ ಪ್ರದೇಶದ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಪ್ರಸಾದ ಏನಿದೆ, ಲಡ್ಡು ಪ್ರಸಾದ, ಆ ಒಂದು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಕೆ ಮಾಡಲಾಗಿದೆ. ಆ ಮೂಲಕ ಈ ಹಿಂದೆ ಇದ್ದಂತಹ ಜಗನ್ಮೋಹನ್ ರೆಡ್ಡಿಯ ಸರ್ಕಾರ ಏನಿತ್ತು, ಸೊ ಆ ಸರ್ಕಾರ ಭ್ರಷ್ಟಾಚಾರ ಮಾಡಿದೆ ಅಂತಕ್ಕಂಥ ಒಂದು ಆರೋಪವನ್ನು ಪ್ರಸ್ತುತ ಮುಖ್ಯಮಂತ್ರಿ TDP ಪಕ್ಷದ ಮುಖಂಡರಾದಂತಹ ಚಂದ್ರಬಾಬು ನಾಯ್ಡು ಆರೋಪ ಮಾಡಿದರು. ಅವರು ಗುಜರಾತ್ನಿಂದ ಒಂದು ಲ್ಯಾಬ್ ವರದಿ ಬಂದಿದೆ.